ನೀವು ನಂಬರ್ಗಳನ್ನು ನೀವು ಗುರುತಿಟ್ಕೊಳ್ಳ್ರಿ ಮತ್ತು ಕರೆ ಮಾಡಿರಿ. ಮತ್ತು ಒಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ನೀವು ಕರೆ ಮಾಡುವಾಗ ನಿಮ್ಮ ಟಿ ವಿ ವಾಲ್ಯೂಮನ್ನು ನೀವು ಕಡಿಮೆ ಮಾಡಿ ನಮ್ಮ ಜೊತೆ ಮಾತಾಡಿ. ನಿಮ್ಮ ಕರೆಗಳನ್ನು ಸ್ವೀಕರಿಸಲು ನಾವು ಕಾಯ್ತಾ ಇದ್ದೇವೆ. ಮತ್ತು ನಿಮಗಾಗಿ ಪ್ರಾರ್ಥನೆ ಮಾಡಲು ಈ ಹೊತ್ತು ನಮ್ಮ ಮಧ್ಯೆ ವಿಶೇಷ ಅತಿಥಿಗಳಾಗಿ ಬೆಂಗಳೂರಿನ ಸಿ ಎಸ್ ಐ ದೇವಾಲಯದ ವಿಲ್ಸನ್ ಗಾರ್ಡನ್ನಲ್ಲಿರುವ ಸಿ ಎಸ್ ಐ ದೇವಾಲಯ ಶಾಂತಿ ದೇವಾಲಯದ ಸಭಾಪಾಲಕರಾಗಿರುವಂಥ ಶ್ರೀಯುತ ಆಲ್ಫ್ರೆಡ್ ಸುದರ್ಶನ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅಯ್ಯವರೇ ನಮಸ್ತೆ. ಶ್ರೀಯುತರು ಸಿ ಎಸ್ ಐ ಸಭೆಗಳ ಕ್ಷೇತ್ರಾಧ್ಯಕ್ಷರು, ಬೆಂಗಳೂರಿನ ಸಿ ಎಸ್ ಐ ಸಭೆಗಳ ಕ್ಷೇತ್ರಾಧ್ಯಕ್ಷರು ಆಗಿದ್ದಾರೆ. ಅವರು ಅನೇಕ ಕಡೆಗಳಲ್ಲಿ ದೇವರ ಸೇವೆ ಮಾಡ್ತಾ ಇದ್ದಾರೆ, ದೇವರ ಸಂದೇಶ ಕೊಡ್ತಾ ಇದ್ದಾರೆ. ಮತ್ತು ವೀಕ್ಷಕರೇ, ಇವತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ಅವರು ಬಹಳ ಪೂರ್ಣ ಮನಸ್ಸಿನಿಂದ ಸಿದ್ಧರಾಗಿ ಬಂದಿದ್ದಾರೆ. ಅಯ್ಯ ಬಹಳ ಸಂತೋಷ ನೀವು ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿರೋದು. ಕಳೆದ ದಿನಗಳಲ್ಲಿ ವೀಕ್ಷಕರು ಹೇಳ್ತಾ ಇದ್ದಾರೆ, ಈ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಅನೇಕ ಆಶೀರ್ವಾದಗಳು ಉಂಟಾಗಿವೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾವು ಪ್ರಾರಂಭ ಮಾಡ್ತಾ ಇರುವಾಗಲೇ ಅವರು ಕೂಡ ಕರೆ ಮಾಡಲು ಸಿದ್ಧರಾಗಿರ್ತಾರೆ. ಅವರು ಕರೆ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ. ದಿವ್ಯ ಆಶೀರ್ವಾದ ಚಾನಲಿನ ಎಲ್ಲ ವೀಕ್ಷಕ ವರ್ಗದವರಿಗೆ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ವಂದಿಸ್ತೇನೆ. ಮತ್ತು ದೇವರ ಅದ್ಭುತವಾದ ಕೃಪೆ ಮತ್ತು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಅದು ಸುರಿದು ಬರಲೆಂಬುದಾಗಿ ನಾವು ಈ ಶುಭವನ್ನು ಈ ಉದಯ ಕಾಲದಲ್ಲಿ ನಾವು ಹಾರೈಸ್ತೇವೆ. ದೇವರ ವಾಕ್ಯದಿಂದ ಎರಡು ವಚನ ನಿಮಗೆ ಓದಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆಗಳ ಗ್ರಂಥದಲ್ಲಿ 104:27-30 ಅಲ್ಲಿ ಈ ರೀತಿ ಬರೆಯಲ್ಪಡ್ತದೆ, ಸೂರ್ಯೋದಯವಾಗಲು ಇಡೀ ಸೃಷ್ಟಿಯು ಹೊತ್ತು ಹೊತ್ತಿಗೆ ಆಹಾರಕ್ಕಾಗಿ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನೀನು ಕೈದೆರೆಯಲು ಅವು ಒಳ್ಳೆಯದನ್ನೇ ಹೊಂದಿ ತೃಪ್ತಿಗೊಳ್ಳುತ್ತದೆ. ನೀನು ವಿಮುಖನಾಗಲು ತಲ್ಲಣಿಸುತ್ತವೆ, ಮತ್ತು ನೀನು ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ತಿರುಗಿ ಮಣ್ಣಿಗೆ ಸೇರುತ್ತದೆ. ನೀನು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತದೆ, ಮತ್ತು ಇಡೀ ಭೂಮಿಯನ್ನು ನೀನು ನೂತನ ಪಡಿಸುತ್ತಾ ಇದ್ದಿ. ಆದುದರಿಂದ ಕರ್ತನೇ, ನಿನ್ನ ಮಹಿಮೆಯು ಸದಾಕಾಲವಿರಲಿ, ಮತ್ತು ದೇವರಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ಪ್ರೀತಿಯ ವೀಕ್ಷಕರೇ, ಇಲ್ಲಿ ಮೂರು ವಿಷಯಗಳು. ನಾವು ಹೊತ್ತು ಹೊತ್ತಿಗೆ ದೇವರನ್ನೇ ನಿರೀಕ್ಷಿಸುವಂಥ ಒಂದು ಕರೆ ನಮ್ಮ ಸೃಷ್ಟಿಯಿಂದ ನಮಗೆ ಈ ಒಂದು ಪಾಠವನ್ನು ನಾವಿಲ್ಲಿ ಕಲಿಯಬೇಕಾಗ್ತದೆ. ದೇವರನ್ನು ನಾವು ದೃಷ್ಟಿಸುವಾಗ ಪರಲೋಕದ ದ್ವಾರಗಳನ್ನು ಸ್ವಾಮಿ ತೆರೆದು ನನ್ನನ್ನೇ ದೃಷ್ಟಿಸುತ್ತಿರುವಂಥ, ನನ್ನನ್ನೇ ಆತುಕೊಂಡಿರುವಂಥ ಆ ಭಕ್ತ ಸಮೂಹದ ಮೇಲೆ ಆಶೀರ್ವಾದದ ಕೃಪೆಯ ಮಳೆಯನ್ನು ಸುರಿಸಲು ದೇವರು ಸಿದ್ಧವಾಗಿದ್ದಾರೆ. ಆದುದರಿಂದ ನೀನು ಕೈದೆರೆಯಲು ಅವು ಒಳ್ಳೆಯದನ್ನೇ ಹೊಂದುತ್ತದೆ ಮತ್ತು ತೃಪ್ತಿಗೊಳ್ಳುತ್ತದೆ. ಇದೆರಡು ವಿಷಯ. ದೇವರು ತಮ್ಮ ಕೈಗಳನ್ನು ತೆರೆಯುವಾಗ, ಪರಲೋಕದ ಕೈಗಳು ತೆರೆಯುವಾಗ ನಮ್ಮ ಜೀವಿತದಲ್ಲಿ ಒಳ್ಳೆಯದೇ ತುಂಬಿ ಬರ್ತದೆ, ಕೆಟ್ಟದ್ದು ನಮ್ಮ ಸಮೀಪ ಬರಲಿಕ್ಕೂ ಸಾಧ್ಯವಿಲ್ಲ. ಆದುದರಿಂದ ನೀವು ಆಕಾಶದ ಕಡೆಗೆ, ದೇವರ ಕಡೆಗೆ ನಿಮ್ಮ ಕಣ್ಣುಗಳನ್ನು ಎತ್ತಿರಿ, ನಿಮ್ಮ ಹೃದಯವನ್ನು ತೆರೆಯಿರಿ. ಆಗ ಕರ್ತನು ತನ್ನ ಕೈಗಳನ್ನು ತೆರೆಯುವಾಗ ನೀವು ಒಳ್ಳೆಯದನ್ನೇ ಹೊಂದಿಕೊಳ್ಳುತ್ತೀರಿ, ಮತ್ತು ನಿಮಗೆ ತೃಪ್ತಿ ಕೂಡ ಸಿಗುತ್ತದೆಂಬುವ ಈ ಶುಭ ನುಡಿ ವಚನ ನಿಮ್ಮೆಲ್ಲರಿಗೆ ಆಧರಣೆಯನ್ನು ನೀಡುವಂತೆ ಈ ದಿನದ ಶುಭ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಅಯ್ಯೋ ಬಹಳ ಉತ್ತಮವಾದಂಥ ಒಂದು ಭಾಗ ನೋಡ್ರಿ. ಬೈಬಲ್ ಅದರಲ್ಲಿ ಒಂದು ಪ್ರಕೃತಿಯ ಒಂದು ಆ ಒಂದು ಸೈಕಲ್ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ಎಲ್ಲವನ್ನು ಚಂದವಾಗಿ ಸೃಷ್ಟಿ ಮಾಡಿದ್ದಾನೆ. ನನಗೂ ಯಾವಾಗ್ಲೂ ಅಯ್ಯವರೇ ಒಂದು ಆಲೋಚನೆ ಏನಪ್ಪ ಅಂದ್ರೆ, ನೋಡಿ ಇವತ್ತು ಈ ತ್ಯಾಜ್ಯ ವಿಲೇವಾರಿ ವಿಷಯದಲ್ಲಿ ಎಷ್ಟೊಂದು ಸಮಸ್ಯೆ ಇದೆ, ಆದ್ರೆ ದೇವರು ಏನ್ ಸೃಷ್ಟಿ ಮಾಡಿದಾನಲ್ಲ ಅದರಲ್ಲಿ ಎಲ್ಲವೂ ಆ ಒಂದು ಚಕ್ರದಲ್ಲಿ ಅದು ಒಂದಕ್ಕೊಂದು ಚೆನ್ನಾಗಿ ಮಿಳಿತವಾಗುತ್ತೆ. ಕರೆ ಬರ್ತಾ ಇದೆ, ನಾನು ನಿಮ್ಗೆ ಹೇಳಿದೆ. ಹಲೋ ಹಲೋ ನಮಸ್ಕಾರ, ಮಾತಾಡಿ ಮಾತಾಡಿ. ಪ್ರೇಸ್ ದಿ ಲಾರ್ಡ್. ತಮ್ಮ ಹೆಸರು? ತಮ್ಮ ಹೆಸರು, ತಾವ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೊದಲು ಹೇಳ್ಬಿಡಿ, ಆಮೇಲೆ ನಿಮ್ಮ ಮನವಿ ಹೇಳಿ. ಬಂಗಾರಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ಬಂಗಾರಪೇಟೆನಾ? ಹೇಳಿ. ಫ್ಲಾರೆನ್ಸ್ ಅವರೇ ನಮಸ್ತೆ. ನಿನ್ನೆ ಒಂದು ಫೋನ್ ಬಂತು, ಒಂದು ಮೆಸೇಜ್ ಬಂತು. ನಾನು ಟೀಚರ್ ಆಗಿದ್ದೀನಿ ಎಕ್ಸಸ್ ಅಲ್ಲಿ, ಆಕ್ಚುಲಿ ನನ್ನ ಹೆಸರು ಇರ್ಲಿಲ್ಲ.
ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಈ ದಿನ ಅದಕ್ಕೆ ಕ್ಲಾರಿಫಿಕೇಶನ್ಗೆ ಲೆಟರ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ದಯಮಾಡಿ ನನಗೆ ಈ ವರ್ಷ ಅದು ಎಕ್ಸಸ್ ಆಗದಿರಂಗೆ ದೇವ್ರ ಸಹಾಯ ಮಾಡಿ ಅಲ್ಲೇ ಇರ್ಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡ್ಲಿಕ್ಕೆ. ಅಯ್ಯ ಅವರು ಓದಿದ ಭಾಗದಲ್ಲಿ ನೀವು ಒಳ್ಳೇದನ್ನೇ ಹೊಂದುವಿರಿ ಅಂತ ಹೇಳಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ಬಂಗಾರಪೇಟೆಯಿಂದ ಕರೆ ಮಾಡಿರುವಂತ ನಮ್ಮ ಸಹೋದರಿ ಫ್ಲಾರೆನ್ಸ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಪ್ರಿಯಕರ್ತನೇ, ಅವರ ಹೆಸರು ಆ ಲಿಸ್ಟಲ್ಲಿ ಅದು ಬಂದಿದೆ, ಅದನ್ನು ಅವರು ಬೇಡುತ್ತಾ ಇದ್ದಾರೆ. ಅಲ್ಲೇ ನೆಲೆಗೊಳ್ಳುವಂತ ಆಶೀರ್ವದಿಸು. ಅವರ ಮನಸ್ಸಿನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು. ನೀನು ಕೈದರಿಯಲು ಅವರು ಒಳ್ಳೆಯದನ್ನೇ ಹೊಂದಿಕೊಂಡು ತೃಪ್ತಿ ಹೊಂದುವಂತೆ ಫ್ಲಾರೆನ್ಸ್ ಅವರನ್ನ ಆಶೀರ್ವದಿಸೆಂದು ಯೇಸುವಿನ ಪ್ರಭುತ್ವದ ನಾಮದಲ್ಲಿ ಅವರನ್ನ ಆಶೀರ್ವದಿಸುತ್ತೇವೆ. ಸಹೋದರಿ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮತ್ತೆ ಪ್ರಾರ್ಥನೆಗೆ ಉತ್ತರ ಬಂದಾಗ ನಮ್ಗೆ ಕರೆ ಮಾಡಿ ತಿಳಿಸ್ರಿ. ಅಯ್ಯ ಮುಂದುವರಿಸ್ರಿ. ಬಹಳ ಒಳ್ಳೆ ಒಂದು ಇವತ್ತು ಸೃಷ್ಟಿಲಿ ಎಲ್ಲ ನೋಡಿದ್ರೆ ಮನುಷ್ಯ ಮಾತ್ರನೇ ಬಹಳ ಸ್ವಾರ್ಥಿಯಾಗಿ ವರ್ತಿಸೋದು. ಕೆಲವು ಸಲ ಸೃಷ್ಟಿ ಕೂಡ ನಮ್ಗೆ ಪಾಠ ಹೇಳುತ್ತೆ. ದೇವರ ಸೃಷ್ಟಿಯ ಮೂಲಕ ನಮ್ ಜೊತೆ ಮಾತಾಡ್ತಾನೆ. ಮುಂದುವರಿಸಿ. ದೇವರು ವಾಕ್ಯ ಹೇಳ್ತಾರೆ, ನೀನು ವಿಮುಖನಾಗಲು ಅವು ತಲ್ಲಣಿಸ್ತದೆ. ಹಾಗಾದ್ರೆ ದೇವರಿಂದ ನಾವು ವಿಮುಖರಾಗುವುದಾದ್ರೆ, ನೀವು ಹೇಳಿದಾಗೆ ಮಾನವರು ಮಾತ್ರ ದೇವರ ಕೃಪೆಗೆ ಪಾತ್ರರಾಗದೆ ನಾವು ವಿಮುಖರಾಗಿ ನಮ್ಮ ಜೀವಿತದ ಕಡೆಗೆ, ನನ್ನ ಪ್ರಯತ್ನದ ಕಡೆಗೆ ಮತ್ತು ನನ್ನ ಸ್ವಾರ್ಥ ಗುರಿಯ ಕಡೆಗೆ ನಾನು ನನ್ನ ಗಮನವನ್ನು ಹರಿಸಿದಾಗ ದೇವರು ನಮ್ಮನ್ನು ಕೈಬಿಡುವಂಥ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಕೈಬಿಡಲು ಅಂದರೆ ನೀನು ವಿಮುಖನಾಗಲು ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ತಿರುಗಿ ಮಣ್ಣಿಗೆ ಸೇರುತ್ತವೆ. ಅಂದರೆ ನಮ್ಮ ಎಲ್ಲ ಪ್ರಯತ್ನಗಳು ಅಲ್ಲಿ ಮಣ್ಣಾಗ್ತದೆ ಎಂಬುದಾಗಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಅಂದ್ರೆ ನಾವು ದೇವರ ಕಡೆಗೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿರಬೇಕು. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ಸರ್, ಹೇಳಿ. ನಾವು ಪ್ರಮೋಷನ್ ಇದೆ ಸರ್. ದಯಮಾಡಿ ತಮ್ಮ ಹೆಸರು, ತಾವ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಳಿ, ಮತ್ತೆ ನಿಮ್ಮ ನಾವು ಶಾಸ್ತ್ರಿ ನಗರದಿಂದ ಫೋನ್ ಮಾಡ್ತಾ ಇದೀವಿ, ಜಾನ್ ವೆಸ್ಲಿ ಅಂತ ಹೇಳಿ. ನಮ್ ಮಿಸ್ಸಸ್ ನಮಿತಾ ಕುಮಾರಿ ಆರ್ಟಿಕಲ್ಚರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಪ್ರಮೋಷನ್ ಇದೆ, ಅವ್ರ ಪೆಂಡಿಂಗ್ ಇದೆ. ಬೇರೆ ಕಡೆಯಿಂದ ಎಲ್ಲ ಮೆಸೇಜ್ ಹೋಗಿ ಅವ್ರಿಗೆ ಇವತ್ತು ತಗೊಂಡಿದ್ದಾರೆ ಅದನ್ನ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಅವ್ರು ನಮಿತಾ ಅವ್ರಿಗೆ ಈ ಪ್ರಮೋಷನ್ ಸಿಗ್ಲಿ ಅನ್ನೋದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡೋಣ. ಉದ್ಧಾರವು ಯಹೋವನಿಂದಲೇ, ಅಂದ್ರೆ ಕರ್ತನಿಂದಲೇ ಅಂತ ಸತ್ಯವೇದದಲ್ಲಿ ಇದೆ. ದೇವರೇ ನಮ್ಮನ್ನು ಉದ್ಧರಿಸ್ತಾರೆ. ಮತ್ತೆ ಅಯ್ಯ ಅವರು ಪ್ರಾರ್ಥನೆ ಮಾಡ್ತಾರೆ. ಖಂಡಿತ ಖಂಡಿತ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ನಮ್ಮ ಜಾನ್ ವೆಸ್ಲಿ ಅವರ ಕುಟುಂಬವನ್ನು ಆಶೀರ್ವದಿಸು. ಅವರ ಪತ್ನಿಯವರಾದಂಥ ನಮಿತಾ ಕುಮಾರಿರವರ ಪ್ರಮೋಷನ್ ವಿಷಯದಲ್ಲಿ ಪ್ರೀತಿಯ ದಂಪತಿಗಳು ನಿನ್ನಲ್ಲಿ ಬೇಡುತ್ತಿದ್ದಾರೆ. ಅವರಿಗೆ ಬೇಕಾದ ಪ್ರಮೋಷನ್ ಅನ್ನು ನೀನು ಅನುಗ್ರಹಿಸಿ ಆ ಕುಟುಂಬದಲ್ಲಿ ದೊಡ್ಡ ಆಶೀರ್ವಾದವನ್ನು, ಪರಲೋಕದ ದ್ವಾರಗಳನ್ನು ತೆರೆದು ಅವರನ್ನ ಆಶೀರ್ವದಿಸಿ ಅವರನ್ನ ಅವರ ಮಕ್ಕಳನ್ನ ಅಭ್ಯುದಯದಲ್ಲಿ ಆಶೀರ್ವಾದದಲ್ಲಿ ನೀನು ಕೈ ಹಿಡಿದು ಮುನ್ನಡೆಸಿ ಅವರು ಬೇಡುತ್ತಿರುವ ಪ್ರಮೋಷನ್ ಅನ್ನ ಕೊಟ್ಟು ಆರ್ಥಿಕವಾದ ಸಹಾಯಗಳ ಮೂಲಕ ಅವರನ್ನ ಬಲಪಡಿಸೆಂದು ತ್ರೈಕ ದೇವರ ಪರಿಶುದ್ಧ ನಾಮದಲ್ಲಿ ಅವರನ್ನ ಆಶೀರ್ವದಿಸುತ್ತೇವೆ. ಆಮೆನ್ ಆಮೆನ್. ಅಯ್ಯ ನಾವು ಮತ್ತೆ ಅದೇ, ನಾವು ಮನುಷ್ಯರು ಸ್ವಾರ್ಥಪರರಾಗಿ ಈ ಸೃಷ್ಟಿಯನ್ನ ಕೆಡಿಸ್ತಾ ಇರೋದು ಮನುಷ್ಯರು. ಆದ್ರೆ ಇತರ ಜೀವಿಗಳು ಅವುಗಳು ಎಲ್ಲಾ ತಮ್ಮ ಎಲ್ಲಾ ಅಗತ್ಯಗಳಿಗೆ ಅವು ದೇವರ ಮೇಲೇನೆ ಹತ್ಕೊಂಡಿದ್ದಾವೆ. ಒಂದು ಸಣ್ಣ ಉದಾಹರಣೆ ನೋಡಿ. ಈಗ ಒಂದು ಅಳಿಲನ್ನ ತೆಗೆದುಕೊಂಡ್ರೆ ಆ ಅಳಿಲು ಒಂದು ಮರದಿಂದ ಹಣ್ಣು ಬಿದ್ದಾಗ ಅದನ್ನ ತಿಂದು ಅದರ ಬೀಜವನ್ನ ಭೂಮಿಯಲ್ಲಿ ಅದು ಮುಚ್ಚಿಡ್ತದೆ. ಹೋಗಿ ಆ ಮುಚ್ಚಿ ಅದು ಮುಂದೆ ಹೋಗ್ತದೆ. ನಂತರ ಎಷ್ಟೋ ದಿನಗಳ ಮೇಲೆ ಅಲ್ಲೊಂದು ಗಿಡ ಹುಟ್ಟುತ್ತದೆ. ಹಾಗಾಗಿ ಪ್ರಕೃತಿ ಆ ರೀತಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಅದೆಲ್ಲಿ ಕೂಡ ನಾಶವಾಗ್ತಾ ಇಲ್ಲ. ಆ ಜೀವ ಹೊಸದಾಗಿ ಸೈಕಲ್ನಲ್ಲಿ ಹುಟ್ಟುತ್ತಾ ಇದೆ, ಬೆಳೀತಾ. ಆದರೆ ಮಾನವರಾದ ನಾವು ಈಗ ಹೇಳಿದಾಗ ನಾವೊಂದು ಹಣ್ಣು ತಿಂದರೆ ಅದನ್ನು ನಾವು ಕಸಕ್ಕೆ ಹಾಕ್ತೇವೆ. ಸೊ ಅದನ್ನು ನಾವು ವೇಸ್ಟಾಗಿ ಬಿಸಾಡ್ತೇವೆ. ಅದು ಪುನಃ ಅದು ಗಿಡವಾಗಿ ಹುಟ್ಟುತ್ತದೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೊಬ್ಬ ನಮ್ಮ ಫ್ರೆಂಡ್ ಹೇಳ್ತಾರೆ, ನೀವೆಲ್ಲ ಮಾವಿನ ಹಣ್ಣಿನ ಒಂದು ಬೀಜಗಳಿರಲಿ, ಹಣ್ಣಿನ ಬೀಜಗಳನ್ನು ಕಲೆಕ್ಟ್ ಮಾಡಿ ಎಲ್ಲಿ ನೀವು ಖಾಲಿಯಾದ ಸ್ಥಳಕ್ಕೆ ಊರಿನಿಂದ ಹೊರಗೋಗುವಾಗ ಅದನ್ನು ಬಿಸಾಡ್ತಾ ಬನ್ನಿರಿ. ಅಲ್ಲಿ ಅದೆಲ್ಲೋ ಒಂದು ದಿನ ಅದೊಂದು ಮರವಾಗಿ ಹುಟ್ಟಿ ಅದು ಅನೇಕರಿಗೆ ಹಣ್ಣನ್ನು ನೀಡಲಿ ಎಂಬ ಒಂದು ಜ್ಞಾನದ ಒಂದು ಮಾತು ಅವರು ಹೇಳಿದ್ರು. ನಿಜ ನೋಡಿ, ನಮ್ಮ ಜೀವಿತದಲ್ಲಿ ಈ ರೀತಿ ನಾವು ಪ್ರಕೃತಿಯಿಂದ ಕಲಿಯುವಂಥ
ಅನೇಕ ವಿಷಯಗಳಿದೆ, ಅದನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಬೇಕು. ಪ್ರಕೃತಿ ತಾನೇ ಒಂದು ವಿಶ್ವವಿದ್ಯಾಲಯ. ಹೌದು, ದೇವರು ನಮ್ಗೆ ಅನೇಕ ರೀತಿಯಲ್ಲಿ ಕಲಿಸ್ತಾನೆ. ಹಲೋ ಹಲೋ ಹೇಳಿ ಮಾ. ಹಲೋ, ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ? ಹಾ ಹೇಳಿ ಮೇಡಮ್. ನಾವು ಮೈಸೂರು ಮಾತಾಡಿ ಮಾತಾಡಿ ಮಾತಾಡಿ. ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿಂದ ಮಾತಾಡ್ತಾ ಇದ್ದೀವಿ. ಹೇಳಿ ಮಾ, ನಮಸ್ತೆ ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ನೇತ್ರ ಅಂತ. ನೇತ್ರ? ಹಾ ನೇತ್ರ ಅಂತ. ಸಂತೋಷ. ಅದು ನಮ್ಮನೆಯಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ಮೇಡಮ್. ಅದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಬರೀ ಹೆಣ್ಮಕ್ಳೇ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರು ಕೊಡೋರು ತಗೊಳೋರೆಲ್ಲ ಅದನ್ನೇ ಬೇಜಾರು ಮಾಡ್ತಾರೆ. ಅದಕ್ಕೆ ಅಂದ್ರೆ ಎಲ್ಲರಿಗೂ ನಾಲ್ಕ್ ಜನ ಮಕ್ಕಳಲ್ಲಿ ಅವ್ರಿಗೆಲ್ಲರಿಗೂ ಹಂಗೆ ಆಗಿದೆ, ಮತ್ತೆ ಮೊಮ್ಮಕ್ಳಿದಾರಲ್ಲ ಅವ್ರಿಗೂ ಹಂಗೆ ಆಗ್ತಾ ಇದೆ. ಓಕೆ ಓಕೆ, ಪ್ರಾರ್ಥನೆ ಮಾಡೋಣ. ನಿಮ್ಗೆ ದೇವರು ಈಗ ನಿಮ್ಗೆ ಕೊಟ್ಟಿರುವ ಮಕ್ಕಳಲ್ಲಿ ನೀವು ಸಂತೋಷ ಪಡ್ರಿ. ಅವರು ಅವರಲ್ಲಿ ಕರ್ತನೆ ಏನೇನು ಅತ್ಯುತ್ತಮವಾದಂತಹ ವರಗಳನ್ನು ಇಟ್ಟಿದ್ದಾನೆ, ಅದನ್ನ ಅವರು ಲೋಕಕ್ಕೆ ಅವರು ಕೊಡುವಂತೆ ಅವ್ರನ್ನ ಪ್ರೋತ್ಸಾಹ ಮಾಡ್ರಿ. ಮತ್ತೆ ನಿಮ್ದು ಪ್ರಾರ್ಥನೆ ಏನಿದೆ ನಾವು ದೇವರ ಹತ್ರ ಬೇಡೋಣ. ದೇವರ ಉದ್ದೇಶ ಒಳ್ಳೇದೇ ಆಗಿರತ್ತೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ಮೈಸೂರಿನ ಪ್ರಿಯ ಪಟ್ಟಣ ಈ ಸ್ಥಳದಿಂದ ಕರೆ ಮಾಡಿರುವಂತ ನೇತ್ರ ಸಹೋದರಿಯವರಿಗಾಗಿ ಬೇಡುತ್ತೇವೆ. ಅವರ ಕುಟುಂಬದ ಒಂದು ಸಮಸ್ಯೆಯನ್ನು ನಿನ್ನ ಮುಂದೆ ಇಟ್ಟಿದ್ದಾರೆ. ಮಕ್ಕಳು ನೀನು ಕೊಡುವಂಥ ದೊಡ್ಡದಾದಂಥ ವರಗಳು ಮತ್ತು ಬಹುಮಾನ ಸ್ವಾಮಿ. ಪರಲೋಕದ ದ್ವಾರವನ್ನು ತೆರೆದು ಆ ಕುಟುಂಬದಲ್ಲಿ ಗಂಡು ಮಕ್ಕಳ ವರಗಳನ್ನು ಕೂಡ ನೀನು ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿಕೊಟ್ಟು ಆ ಕುಟುಂಬದ ಕೊರತೆಯನ್ನು ಹೋಗಲಾಡಿಸಿ ಪ್ರಿಯ ಸ್ವಾಮಿ, ನಿನ್ನ ದಿವ್ಯ ಆಶೀರ್ವಾದದಿಂದ ಆ ತಂದೆ ತಾಯಿಗಳನ್ನು ಕುಟುಂಬವನ್ನು ನೀನು ಹರಸಿ ಅವರ ಕೊರತೆಯನ್ನು ನೀಗಿಸಿ ಆಶೀರ್ವದಿಸಬೇಕೆಂತಲೂ, ಮತ್ತು ನೀನು ಕೊಟ್ಟ ಎಲ್ಲ ಮಕ್ಕಳನ್ನು ಉಪಯೋಗಿಸಿ ಆ ಕುಟುಂಬಕ್ಕೆ ಆಶೀರ್ವಾದಗಳನ್ನು ನೀನು ದಯಪಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. ಹಲೋ 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 ಹೇಳಿ ಮಾ. ನಮಸ್ತೆ ಹೇಳಿ. ಪ್ರೇಯರ್ ಮಾಡ್ತಿದೀವಿ ಅಂತ. ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ, ಕೇಳಿಸ್ತಾ ಇಲ್ಲ. ಪ್ರೇಯರ್ ಮಾಡ್ಸೋಕೋಸ್ಕರ ಕಾಲ್ ಮಾಡಿದೀವಿ. ಹೌದು ಹೇಳಿ ಮಾ, ನಮಗೂ ಸಂತೋಷ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿ. ಹೆಸರು ಹೇಳಿ ಮಾ. ಶಕುಂತಲಾ ಅಂತ. ಓಕೆ. ರಿಸಲ್ಟ್ ಕೋಸ್ಕರ ಹೇಳಿ. ರಿಸಲ್ಟ್ ಕಟ್ ಆಯ್ತು. ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವಾಮಿ, ಶಕುಂತಲ ಸಹೋದರಿಯವರನ್ನ ಆಶೀರ್ವದಿಸು. ಪ್ರಾರ್ಥ ಅವರು ತಮ್ಮ ರಿಸಲ್ಟ್ಗಾಗಿ ಬೇಡುತ್ತಾ ಇದ್ದಾರೆ. ಅವರು ಬರೆದಿರುವಂಥ ಎಕ್ಸಾಮ್ಗಳನ್ನು ನೀನು ಬಲ್ಲೆ, ಉತ್ತಮವಾದ ಫಲಿತಾಂಶವನ್ನು ಕೊಡು. ಅವರ ಪ್ರಯಾಸಕ್ಕೆ ಅವರ ಕಷ್ಟಪಟ್ಟಂಥ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಉತ್ತಮ ಅಂಕಗಳನ್ನು ನೀಡಿ ಒಳ್ಳೆಯ ಭವಿಷ್ಯದಲ್ಲಿ ಶಕುಂತಲ ಸಹೋದರಿಯವರು ನೆಲೆಗೊಳ್ಳುವಂತೆ ಹರಸಿ ಬಲಪಡಿಸೆಂದು, ಜ್ಞಾನದ ಆತ್ಮನನ್ನು ಅವರ ಮೇಲೆ ಸುರಿಸಿ ಬಲಪಡಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. ಆಮೆನ್. ಅಯ್ಯ ಇನ್ನೊಂದು ಕರೆ. ಓಕೆ ತೆಗೆದುಕೊಳ್ಳೋಣ. ಹಲೋ ನಮಸ್ಕಾರ ಹೇಳಿ ಸರ್. ಕನ್ನಡ ಓದಕ್ ಬರಕಲ್ಲ, ಆದ್ರೆ ನೋಡಿ ನಂಬರ್ ನೋಡಿ ಕಷ್ಟಗಳಿಗಾಗಿ ನಾವು ಸಮಸ್ಯೆ ಎಲ್ಲ ಪ್ರತಿಯೊಂದು ಸಾಮಾನು ನಾವು ಎಲ್ಲ ಸಿಕ್ಬಿಟ್ಟಿವಲ್ಲ. ಕೆಲಸಕಾರಿಗಾಗಿ ಬರ್ದಿರ್ತದೆ, ಕೆಲಸಕಾರರು ಒಂದು ಸಿಗಲ್ಲ, ಇಲ್ಲಿ ಸಿಗಲ್ಲ ನಮ್ಗೆ. ನಾವು ರೋಮನ್ ಕ್ಯಾಥಲಿಕ್ ಚರ್ಚ್ ಕಡ್ಲಿಂದ ಮಾತಾಡ್ತೇವೆ. ಅದೇ ಮೇಡಮ್, ನಾವು ಏನೋ ಅನ್ಕೊಂತೀವಿ, ಎಲ್ಲ ಮಾಡ್ತೀವಿ, ನಮ್ ಕೆಲಸ ಜೀವನದಲ್ಲಿ ಒಂದು ಕೆಲಸ ಅದ್ರಿಗೋಲು ಮೇಡಮ್. ಓಕೆ, ನಿಮ್ ಹೆಸರು ಹೇಳಿ ಸಹೋದರ. ನಿಮ್ ಹೆಸರು? ನೀಲಪ್ಪ ಮೇಡಮ್. ನೀಲಪ್ಪನ? ಓಕೆ, ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ನೀಲಪ್ಪರವರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ಶ್ರಮ ಪಡುತ್ತಿದ್ದಾರೆ, ಆದರೆ ಕೆಲಸ ಕಾರ್ಯಗಳು ಕೈಗೂಡುತ್ತಾ ಇಲ್ಲ. ಅವ್ರನ್ನ ಮುಟ್ಟು ಸ್ವಾಮಿ, ಬಲಪಡಿಸು. ಅವರೆಲ್ಲ ಕಷ್ಟಗಳನ್ನು ದೂರ ಮಾಡು. ಆರೋಗ್ಯ ಕೊಡು, ಬಲ ಕೊಡು. ಅವರ ಕೈಹೆಚ್ಚಿದ ಕೆಲಸವನ್ನು ಸಫಲಪಡಿಸು, ಮತ್ತು ಅವರೆಲ್ಲ ಆಲೋಚನೆಗಳಲ್ಲಿ ಯಶಸ್ಸನ್ನು ಕೊಡು. ಯೇಸುವು ಸಕಲ ಮಾರ್ಗವನ್ನು ಆತನು ಸರಾಗ ಮಾಡುತ್ತಾನೆಂಬುವ ನಂಬಿಕೆಯಲ್ಲಿ ಅವರು ನಿನ್ನಲ್ಲಿ ಬೇಡುವಾಗ ಅವರಿಗೆ ಬೇಕಾದಂಥ ಸಹಾಯಗಳನ್ನು ಅನುಗ್ರಹಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.
ಅಯ್ಯ ನಾನು ಹೇಳ್ತಾ ಇದ್ದೆ, ಚರ್ಚೆಗೆ ಮಧ್ಯದಲ್ಲಿ ತುಂಬಾ ಕರೆಗಳು ಬರ್ತಾ ಇದ್ದಾವೆ. ನಾವು ಸೃಷ್ಟಿ ದೇವರನ್ನು ನೋಡ್ತದೆ ಎನ್ನುವ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ವಿ. ನೀವು ಈಗ ಅವು ಕರ್ತನಿಂದ ವಿಮುಖನಾಗುವಾಗ ಅವು ತಲ್ಲಣಿಸ್ತವೆ. ಆ ತಲ್ಲಣ ಎಂಬುವಂಥದ್ದು ಬಹಳ ಪ್ರಾಮುಖ್ಯತೆಯಲ್ಲಿ ನಾವು ಯಾವಾಗಲೂ ದೇವರನ್ನೇ ನೋಡುವಾಗ ಸಂತೋಷ ನಮ್ಮನ್ನು ತುಂಬಿಕೊಳ್ತದೆ, ಆದರೆ ವಿಮುಖರಾಗುವಾಗ ತಲ್ಲಣ ನಮಗೆ ಬರ್ತದೆ. ಆದ್ದರಿಂದ ಇಲ್ಲಿ ನಾವು ಒಂದು ಸುಂದರ ಆಲೋಚನೆ, ದೇವರಲ್ಲಿ ನಾವು ದೃಷ್ಟಿಯನ್ನು ಇಡಬೇಕೆಂಬುದಾಗಿ, ನಮ್ಮ ಎಲ್ಲ ಅಗತ್ಯತೆಗಳು ಹೌದು ಎಲ್ಲ ಅಗತ್ಯತೆಗಳಿಗಾಗಿ ಹಲೋ ದೇವರನ್ನ ನೋಡಬೇಕು ನಾವು. ಹಲೋ ಹೇಳಿ ಸರ್, ನಮಸ್ಕಾರ. ನಮ್ಗೆ ಈಗ 62 ವರ್ಷ ಆಯ್ತು. ಹಲೋ ಹೇಳಿ, ನಿಮ್ಮ ಮನವಿ ಹೇಳಿ. ನಮ್ಮ ಮನವಿ, ನಮ್ಗೆ 62 ವರ್ಷ ಆಯ್ತು. ನಮ್ಗೆ ಬೆನ್ನುನೋವು ತುಂಬಾ ದಿವಸದಿಂದ ಇದೆ. ನಮಗೆ ಬೆನ್ನುನೋವು ತುಂಬಾ ಇದೆ, ಅದನ್ನ ಯಾವ ರೀತಿಯಲ್ಲಿ ಪರಿಹಾರ ಆಗುತ್ತೆ ಸ್ವಲ್ಪ ಹೇಳಿ. ಪ್ರಾರ್ಥನೆ ಮಾಡೋಣ. ನೀವ್ ಯಾವ ರೀತಿ ಅಂತ ಇದ್ದೀರಾ, ನಮಗ್ ಗೊತ್ತಿರುವ ಒಂದ್ ರೀತಿ ಪ್ರಾರ್ಥನೆ ಮಾಡುವುದು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರನ್ನು ಬೇಡುವುದು, ಮತ್ತು ದೇವರು ಘನ ವೈದ್ಯನಾಗಿದ್ದಾನೆ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇದ್ದಾಗ ಅನೇಕ ರೋಗ, ಎಲ್ಲ ರೋಗ, ಅನೇಕ ಎಲ್ಲಾ ವ್ಯಾಧಿಗಳನ್ನು ರೋಗಗಳನ್ನು ಆತನು ಗುಣಪಡಿಸಿದನು. ನಾವು ನೀವು ನಂಬಿಕೆ ಇಡ್ರಿ, ಅಯ್ಯ ಅವರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವಾಮಿ, ನಮ್ಮ ಲಿಂಗರಾಜ ಸಹೋದರರನ್ನ ಆಶೀರ್ವದಿಸು. ಅವರು ಕರ್ತನೆ ತಮ್ಮ 62ನೇ ವಯಸ್ಸಿನಲ್ಲಿ ಬೆನ್ನು ನೋವಿನಿಂದ ನರಳುತ್ತಿರುವಾಗ ಅನೇಕ ಚಿಕಿತ್ಸೆಗಳನ್ನು ಅವರು ಇದುವರೆಗೂ ತೆಗೆದುಕೊಂಡಿದ್ದಾರೆ, ಆದರೆ ಸ್ವಾಮಿ ಇನ್ನೂ ನೋವು ಅವರನ್ನು ಕಾಡುತ್ತಾ ಇದೆ. ವೈದ್ಯರ ವೈದ್ಯನು, ಘನ ವೈದ್ಯನಾದ ನೀನು ನಿನ್ನ ಗಾಯದ ಹಸ್ತಗಳಿಂದ ಅವರ ಬೆನ್ನನ್ನು ಮುಟ್ಟಿ ಈ ಕ್ಷಣದಲ್ಲಿ ನಂಬಿಕೆಯಿಂದ ಅವರು ನಿನ್ನನ್ನು ಬೇಡುವಾಗ ಆ ನೋವನ್ನು ತೆಗೆದುಬಿಟ್ಟು ಸ್ವಾಮಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಯೇಸುವು ನನ್ನನ್ನು ಮುಟ್ಟಿದ್ದಾರೆ, ನನ್ನನ್ನು ಗುಣಪಡಿಸಿದ್ದಾರೆ ಎಂಬುದಾಗಿ ನಮ್ಮ ಸಹೋದರರಾದ ಲಿಂಗರಾಜರವರು ನಂಬಿಕೆಯಿಂದ ನಿನ್ನಿಂದ ಗುಣವನ್ನು ಹೊಂದಿಕೊಳ್ಳುವಂತೆ ಅವರನ್ನ ಆಶೀರ್ವದಿಸೆಂದು ಯೇಸುವಿನ ಘನ ವೈದ್ಯನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಅವರನ್ನ ಆಶೀರ್ವದಿಸುತ್ತೇವೆ. ಕರೆ ಮಾಡಿದಕ್ಕೆ ವಂದನೆಗಳು. ಅದರಿಂದ ಇಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ವಿ, ಹಾಗಾದರೆ ತಲ್ಲಣಗೊಂಡಂತ ಸಮಯದಲ್ಲಿ ನಮಗೆ ಆದರಣೆ ನೀಡುವ ಆತನು ಕೂಡ ದೇವರೇ. ಆತನು ನಮ್ಮಿಂದ ವಿಮುಖನಾಗುವಾಗ ಇಲ್ಲ ಸ್ವಾಮಿ ನಾನು ತಲ್ಲಣಗೊಂಡಿದ್ದೇನೆ ಅಂತ ನಾವು ಬೇಡುವಾಗ ಸ್ವಾಮಿ ನಮ್ಮ ಕಡೆಗೆ ಪುನಃ ತಿರುಗ್ತಾರೆ. ಹಲೋ ಹಲೋ ಹೇಳಿ ಸರ್, ನಮಸ್ಕಾರ. ಜಾನ್ಸನ್. ಓಕೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ ಹೇಳಿ. ಹಲೋ ಹೇಳಿ ಹೇಳಿ ಜಾನ್ಸನ್. ಓಕೆ, ಬಹಳ ಒಳ್ಳೆ ಮನವಿನೇ ಇಟ್ಟಿದ್ದೀರಾ. ಒಬ್ಬಂಟಿಗರನ್ನು ಸಂಸಾರಸ್ಥರನ್ನಾಗಿ ಮಾಡುವ ದೇವರು ಅಂತ ದಾವಿದನು ಕೀರ್ತನೆಗಳಲ್ಲಿ ಬರೀತಾನೆ. ನೀವು ಒಬ್ಬಂಟಿಗರಾಗಿದ್ದೀರಂತ ದೇವರಿಗೆ ಗೊತ್ತುಂಟು. ನಿಮ್ಗೆ ಸೂಕ್ತ ಸಹಕಾರಿಣಿಯನ್ನು ದೇವರು ಖಂಡಿತವಾಗಿ ದಯಪಾಲಿಸ್ತಾನೆ. ಅಯ್ಯವರು ಅವರಿಗೋಸ್ಕರ ಪ್ರಾರ್ಥನೆ ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ದೊಡ್ಡಬಳ್ಳಾಪುರ ಸಭೆಯಿಂದ ಆ ಸ್ಥಳದಿಂದ ಪ್ರಾರ್ಥನೆಗಾಗಿ ಬೇಡುತ್ತಿರುವಂತ ಜಾನ್ಸನ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಪ್ರಿಯ ಸ್ವಾಮಿ, ಅವರು ಒಬ್ಬಂಟಿಗರಾಗಿದ್ದಾರೆ, ಮದುವೆಯ ಸಮ್ಮತಕ್ಕಾಗಿ ನಿನ್ನಲ್ಲೇ ಬೇಡುತ್ತಿದ್ದಾರೆ. ನೀನು ಅವರಿಗಾಗಿ ನಿರ್ಮಾಣ ಮಾಡಿರುವಂತ ಸೂಕ್ತ ವಧುವನ್ನ ತೋರಿಸಿಕೊಟ್ಟು ಕರ್ತನೆ, ಅವರ ಜೀವಿತವನ್ನ ಅವರು ದಾಂಪತ್ಯದಲ್ಲಿ ಹೆಜ್ಜೆ ಇಡುವಂತ ಆಶೀರ್ವದಿಸು. ಒಬ್ಬಂಟಿಗರನ್ನ ಸಂಸಾರಿಗಳನ್ನಾಗಿ ಮಾಡುವ ದೇವರೇ, ಯಾರ್ಯಾರು ತಮ್ಮ ಮದುವೆಗಾಗಿ ಸೂಕ್ತ ಸಂಬಂಧಗಳಿಗಾಗಿ, ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಸಂಬಂಧಕ್ಕಾಗಿ ಹುಡುಕುತ್ತಿದ್ದಾರೋ ಅವರೆಲ್ಲರನ್ನ ಕರುಣಿಸಿ ಒಬ್ಬಂಟಿಗರನ್ನ ಸಂಸಾರಿಗಳನ್ನಾಗಿ ಮಾಡಿ ಕರ್ತನೆ, ಅವರ ಜೀವಿತದ ದೊಡ್ಡ ಕೊರತೆಯನ್ನ ಹೋಗಲಾಡಿಸಿ ಸಂತಸ ಆನಂದ ಭಾಗ್ಯದಲ್ಲಿ ನೀನು ಎಲ್ಲರನ್ನ ಮುನ್ನಡೆಸಬೇಕೆಂತಲೂ, ವಿಶೇಷವಾಗಿ ಜಾನ್ಸನ್ ಅವರನ್ನ ಆಶೀರ್ವದಿಸಿ ಈ ಮುಂದಿನ ದಿನಗಳಲ್ಲಿ ಅವರು ಮದುವೆಯ ಪವಿತ್ರ ಬಂಧನದಲ್ಲಿ ಒಂದಾಗುವ ಭಾಗ್ಯವನ್ನ ಪರಲೋಕದಿಂದ ಅನುಗ್ರಹಿಸೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಅವರನ್ನ ಆಶೀರ್ವದಿಸುತ್ತೇವೆ. ಆಮೆನ್ ಆಮೆನ್. ಒಳ್ಳೆ ಮನವಿಗಳು ನೋಡಿ, ಇಲ್ಲಿ ಕೂಡ ನಾವು ನೋಡ್ತೀವಿ ಮದುವೆ ಸಂಬಂಧಗಳು ಅದು ಪರಲೋಕದಿಂದಲೇ ದೇವರು ನೇಮಿಸುವ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ 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 ಸರ್, ನಮಸ್ಕಾರ ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ನಿಮ್ಮ ಮನವಿ?
ಹೇಳಿ ಹೇಳಿ. ನನ್ನ ಹೆಸರು ಹೇಮಂತ್ ಅಂತ ಮೇಡಮ್. ಮೇಡಮ್, ನನ್ನ ಜೀವನದಲ್ಲಿ ತುಂಬಾ ಕೇಳ್ಕೊಂಡಿದ್ದೀನಿ, ಕೆಲಸ ಕಾರ್ಯಗಳಿಲ್ಲ, ಕೆಲಸ ಕಾರ್ಯಗಳಿಲ್ಲ. ನಾನು ಹೇಳ ಕೆಲಸ ಕಾರ್ಯಗಳಿಲ್ಲಂದ್ರೆ ನನ್ನ ಇದಾಗಿದೆ. ನಿಮ್ಮ ಹೆಸರು? ಹೇಮಂತ್. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮ ಜೊತೆ ಇದ್ದಾರೆ. ನಂಬಿಕೆಯಿಂದ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪ್ರೀತಿಯ ಸ್ವಾಮಿ ಹೇಮಂತ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ಕಷ್ಟಗಳಿದೆ, ಸಮಸ್ಯೆಗಳಿದೆ, ಕೆಲಸ ಕಾರ್ಯಗಳಿಲ್ಲದೆ ಅವರು ನಿನ್ನನ್ನೇ ಎದುರು ನೋಡುತ್ತಿದ್ದಾರೆ. ಅವರೆಲ್ಲ ಮನಸ್ಸಿನ ಪ್ರಾರ್ಥನೆಗೆ ನೀನು ಸದುತರ ಕೊಡು, ಕೆಲಸಗಳನ್ನು ಕೊಡು, ಅವರು ಕೈ ಹೆಚ್ಚಿದ ಕೆಲಸವನ್ನು ಸಫಲಪಡಿಸು, ನಿರೀಕ್ಷೆಯನ್ನು ಕೊಡು ಸ್ವಾಮಿ. ನಿನ್ನನ್ನು ಅವರು ಎದುರು ನೋಡುತ್ತಿದ್ದಾರೆ, ನೀನು ಕೈದೆರೆಯಲು ಅವರು ಒಳ್ಳೆಯದನ್ನೇ ಹೊಂದಿಕೊಂಡು ಅವರು ಸಂತೋಷದಿಂದ ನಿನ್ನ ನಂಬಿಕೆಯಲ್ಲಿ ಅವರು ಮುಂದೆ ಮುಂದೆ ಹೆಜ್ಜೆ ಇಡುವಂತೆ ಹೇಮಂತ್ ಅವ್ರನ್ನ ಕೈ ಹಿಡಿದು ನಡೆಸೆಂದು ಯೇಸುವಿನ ನಾಮದಲ್ಲಿ ಈ ಉದಯ ಕಾಲದಲ್ಲಿ ಅವರಿಗೆ ಆಶೀರ್ವಾದದ ಆ ಹಸ್ತವನ್ನು ನಿನ್ನ ಮೂಲಕವಾಗಿ ನಾವು ಚಾಚುತ್ತೇವೆ. ಆಮೇನ್, 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 ಆಮೇನ್. ಕರೆ ಮಾಡಿದ್ದಕ್ಕೆ ವಂದನೆಗಳು. ಸೊ ಹಾಗಾಗಿ ಅವರು ನೀನು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ. ಇದು ಬಹಳ ಸುಂದರವಾದ ಆಶೀರ್ವಾದದ ವಚನ. ನೋಡಿ, ನಾವು ವಿಮುಖರಾಗಲು ತಲ್ಲಣಿಸ್ತೇವೆ, ಆದರೆ ದೇವರು ಪರಲೋಕದಿಂದ ತನ್ನ ಜೀವಶ್ವಾಸ ನಾವು ನಂಬ್ತೇವೆ. ದೇವರು ನಮ್ಮ ಮೂಗಿನಲ್ಲಿ ಜೀವಶ್ವಾಸ ಊದಿರುವುದರಿಂದ ಮಣ್ಣಿನ ಆ ಬೊಂಬೆ ನಾವೀಗ ಜೀವಿಸ್ತಿದ್ದೇವೆ. ವಿ ಆರ್ ಕ್ಲೇ, ನಾವು ಪುನಃ ಮಣ್ಣಿಗೆ ಸೇರ್ತೇವೆ. ಆದರೆ ಇದು ಜೀವವಾಗಿ ಓಡಾಡ್ತಿರುವುದು ಆ ಶ್ವಾಸದಿಂದಲೇ. ಹೌದು, ಪುನಃ ದೇವರು ನಮ್ಮನ್ನು ಆತನು ನೂತನ ಪಡಿಸುತ್ತಾರೆ, ಜೀವಶ್ವಾಸವನ್ನು ನಮ್ಮಲ್ಲಿ ಊದುತ್ತಾರೆ ಎಂಬ ನಂಬಿಕೆಯಲ್ಲಿ ನಾವು ಪ್ರತಿಯೊಬ್ಬರು ಜೀವಿಸಬೇಕು. ನಮಸ್ತೆ. ನಮಸ್ತೆ, ನಮಸ್ತೆ. ಹೇಳಿ ಸರ್. ಹೇಳಿ. ರಾಮಕೃಷ್ಣ ಅಂತ. ಓಕೆ. ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಮನವಿನ ಸ್ವಲ್ಪ ಬಿಡಿಸಿ ಹೇಳ್ಬೇಕು. ತೊಂದರೆಯಲ್ಲಿ ಇದ್ದೀರಿ ಅಂದ್ರೆ ನಮ್ಗೆ ಸ್ಪಷ್ಟತೆ ಇಲ್ಲ ಅದರಲ್ಲಿ. ಪ್ರಾರ್ಥನೆ ಮಾಡಿದ್ರಿ, ಕೆಲವು ಗುರುಗಳು ಮನೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ರು. ಮನೆ ಕಡೆ ಗುರುಗಳು ಬಂದಿದ್ರು ಮನೆಗೆ, ಚರ್ಚ್ಗಳು ಹೋಗ್ತದೆ, ನಾಲ್ಕೈದು ಚರ್ಚ್ ಬಂದು ಪ್ರಾರ್ಥನೆ ಮಾಡಿದ್ದೀವಿ. ರಾಮಕೃಷ್ಣ ಅವರೇ, ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆಗೆ ಉತ್ತರ ಕೊಡುವವನು ದೇವರು. ನಮ್ಗೆ ನಿಮ್ಮ ವಿಷಯದಲ್ಲಿ ನಮ್ಗೆ ನಿಜವಾಗ್ಲೂ ಆಸಕ್ತಿ ಇದೆ. ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸ್ತಾನೆ ಅನ್ನುವ ನಂಬಿಕೆ ನಮ್ಗಿದೆ. ಗುರುಗಳು ಸಿದ್ಧವಾಗಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವಾಮಿ, ರಾಮಕೃಷ್ಣರವರಿಗಾಗಿ ಆನೆಕಲ್ ಹೊನ್ನಾವರ ಸ್ಥಳದಿಂದ ಪ್ರಾರ್ಥಿಸುತ್ತಿರುವಂಥ ಆ ಸಹೋದರರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಪ್ರಿಯ ಸ್ವಾಮಿ, ಅವರು ಪ್ರಯತ್ನ ಪಡುತ್ತಿದ್ದಾರೆ, ಅನೇಕ ಮಾರ್ಗಗಳಲ್ಲಿ ಅವರು ಮುಂದೆ ಮುಂದೆ ಹೋಗಿ ಬೇಡುತ್ತಿದ್ದಾರೆ. ಆದರೆ ಸ್ವಾಮಿ, ಇಂದು ಅವರು ಈ ಒಂದು TV ದಿವ್ಯಾಶೀರ್ವಾದ ಆ ಚಾನೆಲ್ ಮೂಲಕ ನಿನ್ನ ಬಳಿಗೆ ಬಂದಿದ್ದಾರೆ. ಪ್ರಿಯ ಸ್ವಾಮಿ, ಅವರ ಕಷ್ಟಗಳನ್ನು ಪರಿಹರಿಸು, ಅವರಿಗೆ ಸದುತ್ತರವನ್ನು ಕೊಡು. ಪ್ರಿಯ ಕರ್ತನೇ, ನಂಬಿಕೆಯಿಂದ ಬೇಡುವಾಗ ಅಪ್ಪ ನಿನ್ನ ನಂಬಿಕೆಯೇ ಬಹಳವಾಗಿದೆ, ನಿನಗೆ ಸದುತ್ತರವನ್ನು ಕೊಡುತ್ತೇನೆಂಬುದಾಗಿ ನಮ್ಮ ಹೃದಯದ ನಂಬಿಕೆಯನ್ನು ನೋಡಿ ಆಶೀರ್ವದಿಸುವ ದೇವರೇ. ನಮ್ಮ ಪ್ರೀತಿಯ ಸಹೋದರಾದ ರಾಮಕೃಷ್ಣರವರ ಹೃದಯದಲ್ಲಿರುವ ಆ ನಂಬಿಕೆಯನ್ನು ನೀನು ಗುರುತಿಸಿ ಅವರ ಕಷ್ಟಗಳನ್ನು ಪರಿಹರಿಸಿ ಅವರ ಸಮಸ್ಯೆಗೆ ಸದುತ್ತರವನ್ನು ನೀನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ರಾಮಕೃಷ್ಣರವರ ಆ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ನಾವು ಬೇಡುವವರಾಗಿದ್ದೇವೆ. ನಮಸ್ತೆ. ಮತ್ತೊಂದು ಕರೆ. ಓಕೆ, ಓಕೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ನಮಗೆ ಜಾಯಿಂಟ್ಸ್ ಪೇನ್ ಇದೆ. ಓಕೆ. ಕೈ ಕಾಲು ನೋವು, ಬೆನ್ನೋವು ಇದೆಲ್ಲ ಬರುತ್ತೆ. ಓಕೆ. ತಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಅಂತ. ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತುಮಕೂರಿಂದ. ಓಕೆ, ಓಕೆ. ಅಯ್ಯವರೇ, ನೀವು ಅವ್ರಿಗೆ ಏನಾದರೂ ಹೇಳ್ತೀರಾ? ಈಗ ನಮ್ಮ ಶರೀರದ ನೋವು ಬಾಧೆಗಳು ಇದೊಂದು ನಮ್ಮ ಭಾಗ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಕಷ್ಟ ಸಂಕಟಗಳೇ ಈ ಜೀವಿತದ ಆಡಂಬರ ಅಂತ. ಆದರೆ ದೇವರಲ್ಲಿ ನಾವು ನಂಬುವಾಗ ದೇವರು ನಾವು ಸಹಿಸಿಕೊಳ್ಳುವಂಥ ಒಂದು ಆ ಕಷ್ಟಗಳಿಂದ ನಮಗೆ ಬಿಡುಗಡೆಯನ್ನು ಅವರು ನೀಡ್ತಾರೆ ಎಂಬುವ ನಂಬಿಕೆ ಬೈಬಲ್ನಲ್ಲಿದೆ. ಹಾಗಾಗಿ ನಮ್ಮ ಕೃಷ್ಣಮೂರ್ತಿರವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವ ಪ್ರೀತಿಯ ಸ್ವಾಮಿ, ಕೃಷ್ಣಮೂರ್ತಿ ಸಹೋದರನ ಆಶೀರ್ವದಿಸು.
ಅವರ ಜೀವಿತದಲ್ಲಿ ಕರ್ತನೆ ಜಾಯಿಂಟ್ ಪೇನ್ಸ್ ಮತ್ತು ಇನ್ನಿತರ ನೋವುಗಳಿಂದ ಅವರು ಬಳಲುತ್ತಿದ್ದಾರೆ. ಪ್ರಿಯ ಕರ್ತನೆ, ತುಮಕೂರಿನ ಈ ಸ್ಥಳದಿಂದ ಅವರು ಬೇಡುತ್ತಿರುವಾಗ ಪ್ರಿಯ ಕರ್ತನೆ, ನಮ್ಮ ಕೃಷ್ಣಮೂರ್ತಿರವರ ಶರೀರದ ಒಂದು ನೋವುಗಳನ್ನು ಜಾಯಿಂಟ್ ಪೇನ್ಗಳನ್ನು ನೀನು ತೆಗೆದುಬಿಟ್ಟು ಅವರಿಗೆ ಬಲವನ್ನು ಶಕ್ತಿಯನ್ನು ಈ ಶರೀರದಲ್ಲಿ ಆಧರಣೆಯನ್ನು ಸೌಖ್ಯವನ್ನು ನೀನು ಉದಯದ ಕಿರಣಗಳಂತೆ ಆರೋಗ್ಯದ ಕಿರಣಗಳನ್ನು ನಮ್ಮ ಕೃಷ್ಣಮೂರ್ತಿರವರ ಮೇಲೆ ಸುರಿಸಿ ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತವೆ. ದೇವರು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಆರೋಗ್ಯದ ಒಂದು ಕಿರಣ ದೇವರಿಂದಲೇ ನಮಗೆ ಸಿಗುವಂಥದ್ದು. ದೇವರು ಕೊಡುವಂಥ ಸುಂದರವರ ಆಯುಷ್ಕಾಲ ಮತ್ತು ಆರೋಗ್ಯ. ಅಯ್ಯ, ನನಗೆ ಕೀರ್ತನೆ 34:17 ಒಂದು ವಚನ ನನಗೆ ನೆನಪಿಗೆ ಬರ್ತದೆ. ಯಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮತ್ತು ಹಾಗೆ ಮುಂದಿನ ವಚನ 18, ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಆಧಾರನೆ ಕೊಡುತ್ತೆ. ಒಂದು ಕರೆ ಬರ್ತಾ ಇದೆ, ಆಮೇಲೆ ನಾನು ಇದನ್ನ ಹೇಳ್ತೇನೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಹೆಸರು ಚಂದ್ರು ಅಂತ ಹೇಳಿ ಮೇಡಮ್. ಶಂಕರ್, ಓಕೆ. ಎಲ್ಲಿಂದ ಕರೆ ಮಾಡ್ತೀರಿ? ಚಂದ್ರು, ಓಕೆ. ಹೌದು ಸರ್, ಹೇಳಿ. ಮೇಡಮ್, ನಾವು ದಾವಣಗೆರೆ ಡಿಸ್ಟ್ರಿಕ್ಟ್ ಹರಿಹರ ಸಂಸ್ಥೆಯಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಸಂತೋಷ. ಏನು ಕಷ್ಟ ಇದೆ ನಿಮಗೆ? ಹಲೋ, ಕಟ್ಟಾಯ್ತು. ಆದರೂ ಪ್ರಾರ್ಥನೆ ಮಾಡಿ. ಚಂದ್ರು ಅವ್ರಿಗೆ ಪ್ರಾರ್ಥನೆ ಮಾಡಿ. ಪ್ರೀತಿಯ ತಂದೆ ದೇವರೇ, ಚಂದ್ರೂರ್ ಅವರಿಗಾಗಿ ಹರಿಹರದಿಂದ ಪ್ರಾರ್ಥಿಸಿದಂಥ ಸಹೋದರರಿಗಾಗಿ ಪ್ರಾರ್ಥಿಸ್ತೇವೆ. ಆ ಫೋನ್ ನಮಗೆ ಕಟ್ಟಾಯ್ತು, ಆದರೆ ಅವರ ಕಷ್ಟ ನಿನಗೆ ಗೊತ್ತದೆ, ಅವರ ಸಮಸ್ಯೆ ನಿನಗೆ ಗೊತ್ತದೆ. ಪ್ರಿಯ ಸ್ವಾಮಿ, ಚಂದ್ರೂರು ಅವರನ್ನು ಮುಟ್ಟು. ಈ ಉದಯ ಕಾಲದಲ್ಲಿ ಅವರಿಗೂ ಸ್ವಸ್ಥತೆಯನ್ನು, ಅವರ ಸಮಸ್ಯೆಗಳಿಂದ ಪರಿಹಾರವನ್ನು ಕೊಟ್ಟು ಹರಿಹರದ ಆ ಸ್ಥಳದಿಂದ ಬೇಡಿದ ಆ ಚಂದ್ರೂರು ಅವರನ್ನು ಕರುಣಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್. ಅಯ್ಯವರೇ, ಒಂದೇನಂದ್ರೆ ನಮಗೆ ಅವ್ರ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಅವರು ಇರುವ ಸ್ಥಳ ನಮ್ಗೆ ಗೊತ್ತಿಲ್ಲ, ಆದ್ರೆ ದೇವರಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಅದೇ ನಮ್ಗೆ ಆಧಾರ. ಈಗ ವಾಕ್ಯದಲ್ಲಿ ನಾವು ನೋಡಿದ್ವಿ, ಆತನು ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ, ಮುರಿದ ಮನಸ್ಸುಳ್ಳವರಿಗೆ ನೆರವಾಗುತ್ತಾನೆ. ಮುಂದೆ ನೋಡ್ರಿ, ಆತನ ಆತನ ಅವರ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ. ಎಂತ ವಚನ! ನಮ್ಮ ಶರೀರದ ಪ್ರತಿಯೊಂದೊಂದು ಎಲುಬುಗಳು ದೇವರ ಕೈಗಳಲ್ಲಿದೆ, ಕಾಯುವ ಆತನು ಆತನೇ ಆಗಿದ್ದಾನೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ದಯಮಾಡಿ ಜೋರಾಗಿ ತಮ್ಮ ಹೆಸರು, ತಮ್ಮ ಮನವಿ ಹೇಳಿ, ಸಮಯ ದಾಟ್ತಾ ಇದೆ. ಮಂದಾರಪ್ಪ ಅಂತ. ಮಗಳು ಶಾಂತ ಮದುವೆ ಆಗಿಲ್ಲ. ಓಕೆ. ಮಗಳು ಆರೋಗ್ಯ ಸರಿ ಇಲ್ಲ. ಇನ್ನೊಬ್ಬ ಪ್ರಾರ್ಥನೆ ಮಾಡೋಣ. ಓಕೆ, ಆರೋಗ್ಯ. ಆರೋಗ್ಯ ಮತ್ತು ಮಗಳದ್ದು ಮದುವೆನಾ? ಹೌದು. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ಮಂದಾರಪ್ಪರವರಿಗಾಗಿ ಪ್ರಾರ್ಥಿಸ್ತೇವೆ. ಅವರು ತಮ್ಮ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವದಿಸಿ ಕೊಟ್ಟಿದ್ದಿ. ಈಗ ಯವನಸ್ಥ ಮಕ್ಕಳು, ಅವರ ಮದುವೆಯ ಭವಿಷ್ಯ ಮತ್ತು ಕರ್ತನೆ ಆರೋಗ್ಯ, ಇವುಗಳ ವಿಷಯದಲ್ಲಿ ಅವರು ಬೇಡುತ್ತಿದ್ದಾರೆ. ಪ್ರಿಯ ಕರ್ತನೆ, ಮಕ್ಕಳು ನೀನು ಕೊಡುವ ಭಾಗ್ಯ, ಆ ಮಗಳಿಗೆ ಮದುವೆಯ ಭಾಗ್ಯವನ್ನು ಅನುಗ್ರಹಿಸಿಕೊಡು. ತಂದೆ ತಾಯಿಗಳ ಮನಸ್ಸಿನಲ್ಲಿರುವಂಥ ಕಳವಳ, ಆ ಭವಿಷ್ಯದ ಭಯ, ಇವೆಲ್ಲವನ್ನು ನಿವಾರಿಸು. ಮತ್ತು ಸ್ವಾಮಿ, ಅವರಿಗೆ ಸುಂದರವಾದ ಭವಿಷ್ಯವನ್ನು ನೀನು ರೂಪಿಸಿಕೊಡು. ಮತ್ತು ಅದಕ್ಕೆ ಬೇಕಾದೆಲ್ಲ ಸಹಾಯಗಳನ್ನು ಅನುಗ್ರಹಿಸು. ಮತ್ತೊಬ್ಬ ಮಗಳಿಗೆ ಆರೋಗ್ಯವನ್ನು ಕೊಡು, ಆಶೀರ್ವಾದವನ್ನು ಕೊಡು. ಮಂದಾರಪ್ಪರವರ ಕುಟುಂಬದಲ್ಲಿ ಸಂತಸ, ಆನಂದ, ಭಾಗ್ಯವನ್ನು ತುಂಬಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಹೌದು, ಆಮೆನ್. ಅಯ್ಯ, ಸಮಯ ದಾಟ್ತಾ ಇದೆ. ಅನೇಕರು ಕರೆ ಮಾಡಿದ್ದಾರೆ, ಮತ್ತೆ ಮಾಡ್ಲಿಕ್ಕೆ ಅನೇಕರು ಪ್ರಯತ್ನ ಪಟ್ಟಿರ್ಬೋದು. ತಾವು ಹುದುವಾಗಿ ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಬಿಡ್ರಿ. ಮತ್ತು ವೀಕ್ಷಕರೇ, ಕರೆ ಮಾಡಿದ್ದಕ್ಕಾಗಿ ತುಂಬಾ ವಂದನೆಗಳು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಯ್ಯ ಅವರೀಗ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ. ಪ್ರೀತಿಯ ತಂದೆ ದೇವರೇ, ಈ ದಿನ ಈ ದಿವ್ಯಾಶೀರ್ವಾದ ಚಾನೆಲ್ ಅನ್ನು ನೋಡಿದ ಎಲ್ಲ ವೀಕ್ಷಕರನ್ನ ಆಶೀರ್ವದಿಸು. ಪ್ರತಿಯೊಬ್ಬರನ್ನ ಕರುಣಿಸು. ಪ್ರತಿಯೊಬ್ಬರನ್ನ ಪರಾಂಬರಿಸುವ ಆತನೇ. ಪರಲೋಕದ ದ್ವಾರಗಳನ್ನು ತೆರೆದು ಆಶೀರ್ವಾದದ ಮಳೆಯಿಂದ ಎಲ್ಲರನ್ನ ತುಂಬಿಸಿ ಹರಸಿ ಮುನ್ನಡೆಸೆಂದು ಈ ವೀಕ್ಷಕರ ಪ್ರತಿಯೊಬ್ಬೊಬ್ಬರನ್ನ ನಾವು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟು ಇನ್ನೂ ಅನೇಕ ಕರೆಗಳನ್ನ ಮಾಡುತ್ತಿರುವಂಥ ಪ್ರತಿಯೊಬ್ಬರ ಕರೆಗಳಿಗೆ ಸದುತ್ತರವನ್ನು ನೀಡೆಂದು ಯೇಸುವಿನ ನಾಮದಲ್ಲಿ ನಾವು ಪ್ರತಿಯೊಬ್ಬರನ್ನ ಹರಸುತ್ತೇವೆ. ಆಮೆನ್. ತಂದೆ, ಮಗ, ಪವಿತ್ರಾತ್ಮನಾದ ತ್ರೈಕ ದೇವರ ಆಶೀರ್ವಾದ ಎಲ್ಲರೊಂದಿಗಿರಲಿ. ಆಮೆನ್.
ವೀಕ್ಷಕರೇ, ಈ ದಿನ ಎಲ್ಲ ನೀವು ಕರೆ ಮಾಡ್ತಾನೆ ರೀ, ನಿಮಗೆ ನಿಮ್ಮನ್ನು ನಾವು ಫೋನ್ ಮೂಲಕ ನಾವು ಸಂಪರ್ಕ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ವಂದನೆಗಳು. ನಮಸ್ಕಾರ. ನಮಸ್ತೆ.